ಕ. ಇಂಗ್ಲಿಷ್ನ ಕೆಲವು ಎಸಕ ಪದಗಳಿಗೆ ಸಾಟಿಯಾಗುವಂತಹ ಎಸಕ ಪದಗಳು ಕನ್ನಡದಲ್ಲಿರುವುದಿಲ್ಲ, ಹಾಗಾಗಿ ಅಂತಹ ಕಡೆಗಳಲ್ಲಿ ಕೂಡು ಪದಗಳನ್ನು ಬಳಸಬೇಕಾಗುತ್ತದೆ. ಹೀಗೆ ಬಳಸಿರುವಲ್ಲಿ ಎಸಕವನ್ನು ನಡೆಸುವ ಮಂದಿಯನ್ನು ಹೆಸರಿಸಲು ಬೇಕಾಗುವ ಹೆಸರು ಪದಗಳನ್ನು ಕೂಡು ಪದಗಳಲ್ಲಿ ಬಂದಿರುವ ಹೆಸರು ಪದಗಳಿಗೆ ನೇರವಾಗಿ ಗ, ಇಗ ಇಲ್ಲವೇ ಗಾರ ಒಟ್ಟನ್ನು ಸೇರಿಸಿ ಪಡೆಯಲು ಬರುತ್ತದೆ. ಕನ್ನಡದಲ್ಲಿ ಹೆಸರು ಪದಗಳ ಬಳಿಕ ಮಂದಿಯನ್ನು ಹೆಸರಿಸಲು ಗ, ಇಗ ಒಟ್ಟಿನ ಹಾಗೆ ಗಾರ ಒಟ್ಟನ್ನು ಬಳಸಲಾಗುತ್ತದೆ. ಲೂಟ್ ಕೊಳ್ಳೆ ಹೊಡೆ, ಲೂಟರ್ ಕೊಳ್ಳೆಗಾರ. ಪ್ರಿಂಟ್ ಅಚ್ಚು ಹಾಕು, ಪ್ರಿಂಟರ್ ಅಚ್ಚುಗಾರ. ಹಂಟ್ ಬೇಟೆಯಾಡು, ಹಂಟರ್ ಬೇಟೆಗಾರ. ಜೆಸ್ಟ್ ಗೇಲಿ ಮಾಡು, ಜೆಸ್ಟರ್ ಗೇಲಿಗಾರ. ಲೇಬರ್ ಕೂಲಿ ಮಾಡು, ಲೇಬರರ್ ಕೂಲಿಗಾರ. ಸ್ಪೀಕ್ ಮಾತನಾಡು, ಸ್ಪೀಕರ್ ಮಾತುಗಾರ. ಲಾಜ್ ಬೀಡುಗೊಳ್ಳು, ಲಾಜರ್ ಬೀಡುಗ. ಹೆಲ್ಪ್ ನೆರವಾಗು, ಹೆಲ್ಪರ್ ನೆರವುಗ. ಲೆಜಿಸ್ಲೇಟ್ ಕಟ್ಟಲೆ ಕಟ್ಟು, ಲೆಜಿಸ್ಲೇಟರ್ ಕಟ್ಟಲೆಗ. ಆದರೆ ಬೇರೆ ಕೆಲವು ಕಡೆಗಳಲ್ಲಿ ಕೂಡು ಪದಗಳನ್ನು ಹಾಗೆಯೇ ಉಳಿಸಿ ಅವಕ್ಕೆ ಗ, ಇಗ ಒಟ್ಟನ್ನು ಸೇರಿಸಲಾಗಿದೆ. ಪೇಜ್ ಕರೆ ಕೂಗು, ಪೇಜರ್ ಕರೆ ಕೂಗುಗ. ಪಬ್ಲಿಷ್ ಹೊರತರು, ಪಬ್ಲಿಷರ್ ಹೊರತರುಗ. ಟ್ರಾನ್ಸ್ಲೇಟ್ ನುಡಿಮಾರು, ಟ್ರಾನ್ಸ್ಲೇಟರ್ ನುಡಿಮಾರುಗ. ಪ್ರಾಂಪ್ಟ್ ಎತ್ತಿಕೊಡು, ಪ್ರಾಂಪ್ಟರ್ ಎತ್ತಿಕೊಡುಗ. ಎಡ್ವೈಸ್ ಅರಿವಿಯು, ಎಡ್ವೈಸರ್ ಅರಿವಿಯುಗ. ಇಂಗ್ಲಿಷ್ನಲ್ಲಿಯೂ ಕೆಲವೆಡೆಗಳಲ್ಲಿ ಮೇಲಿನ ಕನ್ನಡದ ಕೂಡು ಪದಗಳಲ್ಲಿ ಕಾಣಿಸುವ ಹಾಗೆ ಹೆಸರು ಪದ ಮತ್ತು ಎಸಕ ಪದಗಳೆರಡನ್ನೂ ಒಟ್ಟಾಗಿ ಬಳಸಲಾಗಿದ್ದು ಅವಕ್ಕೆ ಇಆರ್ ಒಆರ್ ಒಟ್ಟನ್ನು ಸೇರಿಸಿ ಹೊಸ ಹೆಸರು ಪದಗಳನ್ನು ಉಂಟು ಮಾಡಲಾಗಿದೆ. ಆದರೆ ಇವು ಕನ್ನಡದ ಕೂಡು ಪದಗಳ ಹಾಗೆ ಎಸಕ ಪದಗಳಾಗಿ ಬಳಕೆಯಾಗುವುದಿಲ್ಲ. ಫ್ರೂಟ್ ಸೆಲ್ಲರ್ ಎಂಬ ಹೆಸರು ಪದ ಇದೆ, ಆದರೆ ಫ್ರೂಟ್ ಸೆಲ್ ಎಂಬ ಎಸಕ ಪದ ಇಲ್ಲ. ಇಂತಹ ಕಡೆಗಳಲ್ಲೂ ಕನ್ನಡದಲ್ಲಿ ಗ, ಇಗ ಒಟ್ಟನ್ನು ನೇರವಾಗಿ ಹೆಸರು ಪದದೊಂದಿಗೆ ಬಳಸಲು ಬರುತ್ತದೆ. ರೂಟ್ ಸೆಲ್ಲರ್ ಪಣ್ಣಿಗ, ಗ್ರೇನ್ ಡೀಲರ್ ಕಾಳುಗ, ರೂಟ್ ಸೆಲ್ಲರ್ ಬೇರುಗ. ಬೇರೆ ಕೆಲವೆಡೆಗಳಲ್ಲಿ ಎಸಕ ಪದಗಳಿಗೆ ನೇರವಾಗಿ ಗ, ಇಗ ಒಟ್ಟನ್ನು ಸೇರಿಸಿ ಮಂದಿಯನ್ನು ಹೆಸರಿಸುವ ಪದಗಳನ್ನು ಪಡೆಯುವ ಬದಲು ಅವುಗಳಿಂದ ಪಡೆದ ಹೆಸರು ಪದಗಳಿಗೆ ಗಾರ ಒಟ್ಟನ್ನು ಸೇರಿಸಿ ಪಡೆಯಲಾಗಿದೆ. ಗಾರ ಒಟ್ಟನ್ನು ನೇರವಾಗಿ ಎಸಕ ಪದಗಳಿಗೆ ಸೇರಿಸಲು ಬಾರದಿರುವುದು ಇದಕ್ಕೆ ಕಾರಣವಿರಬಹುದು. ಕಿಲ್ ಕೊಲ್ಲು, ಕಿಲ್ಲರ್ ಕೊಲೆಗಾರ. ರನ್ ಓಡು, ರನ್ನರ್ ಓಟಗಾರ. ರೀಪ್ ಕೊಯ್ಯು, ರೀಪರ್ ಕೊಯ್ಲುಗಾರ. ರೈಟ್ ಬರೆ, ರೈಟರ್ ಬರಹಗಾರ. ಮೈನ್ ಅಗೆ, ಮೈನರ್ ಅಗೆತಗಾರ. ಇದಲ್ಲದೆ ಹೆಸರು ಪದಗಳನ್ನು ಕಟ್ಟುವಲ್ಲಿ ಗ, ಇಗ ಮತ್ತು ಗಾರ ಎಂಬ ಎರಡು ಒಟ್ಟುಗಳನ್ನು ಬಳಸಲು ಬರುತ್ತದೆ ಎಂಬ ಈ ಆಯ್ಕೆಯನ್ನು ಬಳಸಿ ಬೇಕಿರುವಲ್ಲಿ ಹುರುಳಿನ ವ್ಯತ್ಯಾಸವನ್ನು ಪಡೆಯಲು ಬರುತ್ತದೆ ಎಂಬುದನ್ನು ಇಲ್ಲಿ ಗಮನಿಸಬಹುದು. ಗ, ಇಗ ಎಂಬುದನ್ನು ಬಳಸಿರುವಲ್ಲಿ ಎಸಕ ಪದ ತಿಳಿಸುವ ಎಸಕವನ್ನು ನಡೆಸುವವನು ಎಂಬುದನ್ನಷ್ಟೇ ತಿಳಿಸಲಾಗುತ್ತಿದೆ. ಆದರೆ ಗಾರ ಎಂಬುದನ್ನು ಬಳಸಿರುವಲ್ಲಿ ಹಾಗೆ ನಡೆಸುವುದನ್ನು ಒಂದು ಪಳಗಿಕೆ ಇಲ್ಲವೇ ಬಾಳಿಕೆಯಾಗಿ ಮಾಡಿಕೊಂಡಿರುವವನು ಎಂಬ ಹೆಚ್ಚಿನ ಹುರುಳನ್ನು ತಿಳಿಸಲಾಗುತ್ತದೆ. ಓಡುಗ ಓಟಗಾರ, ಓದುಗ ಓದುಗಾರ, ಬರೆಗ ಬರಹಗಾರ. ಚ, ಕೆಲವು ಬಗೆಯ ಎಸಕಗಳನ್ನು ಮಂದಿಯಲ್ಲದ ಪಾಂಗುಗಳು ನಡೆಸಬಲ್ಲುವು, ಮತ್ತು ಇಂತಹ ಕಡೆಗಳಲ್ಲೂ ಇಂಗ್ಲಿಷ್ನಲ್ಲಿ ಇಆರ್ ಒಆರ್ ಮತ್ತು ಎಎನ್ಟಿ ಇಎನ್ಟಿ ಒಟ್ಟುಗಳನ್ನು ಬಳಸಿ ಎಸಕ ಪದಗಳಿಂದ ಹೆಸರು ಪದಗಳನ್ನು ಪಡೆಯಲಾಗಿದೆ. ಕನ್ನಡದಲ್ಲಿ ಇವುಗಳಿಗೆ ಸಾಟಿಯಾಗುವ ಪದಗಳನ್ನು ಪಡೆಯುವಲ್ಲಿ ಕ ಎಂಬ ಬೇರೆಯೇ ಒಟ್ಟನ್ನು ಬಳಸಲು ಬರುತ್ತದೆ. ಪೀಲ್ ಸುಲಿ, ಪೀಲರ್ ಸುಲಿಕ. ಪ್ರೊಪೆಲ್ ತಳ್ಳು, ಪ್ರೊಪೆಲ್ಲರ್ ತಳ್ಳುಕ. ಪೇನ್ ಕಿಲ್ಲರ್ ನೋವಳಿಕ. ಕಂಪ್ಯೂಟ್ ಎಣ್ಣು, ಕಂಪ್ಯೂಟರ್ ಎಣ್ಣುಕ. ಆಕ್ಸಿಲರೇಟ್ ಉರು ಹೆಚ್ಚಿಸು, ಆಕ್ಸಿಲರೇಟರ್ ಉರು ಹೆಚ್ಚುಕ. ಅಕ್ಯುಮುಲೇಟ್ ನೆರಸು, ಅಕ್ಯುಮುಲೇಟರ್ ಮಿಂಚು ನೆರಕ. ರೇಡಿಯೇಟ್ ಬೀರು, ರೇಡಿಯೇಟರ್
ಬಿಸಿಬೀರುಕ.